ಯುಕ್ರೇನ್ ಅಂದ್ರೆ ಕೀವಲ್ ಇದ್ದಿದ್ದು, ಕೀವಲ್ ಈ ರೈಲ್ವೆ ಸ್ಟೇಷನ್ ರೈಲಿಂದ 12 hours ಏನೋ ಜರ್ನಿ ಸರ್. ಅಲ್ಲಿ ನಮಗೆ ಮಕ್ಳಿಗೆ ಕೂತ್ಕೊಳಕ್ಕೂ ಕೂಡ ಜಾಗ ಇರಲಿಲ್ಲ, ಹೀಗೆ 12 hours ನಿಂತ್ಕೊಂಡೇ ಬಂದಿದ್ದೀವಿ. ಅಲ್ಲಿ ಲಿವ್ಯೂ ಅಂತ ಇದೆ, ಆ ಪ್ಲೇಸಿಗೆ ಬಂದ್ವಿ ಕೀವಿಂದ. ಅದು ವೆಸ್ಟರ್ನ್ ಪಾರ್ಟ್ ಆಫ್ ಯುಕ್ರೇನು. ಅಲ್ಲಿ ಏನೋ ಅಷ್ಟು ಪ್ರಾಬ್ಲಮ್ ಇರಲಿಲ್ಲ ನಮಗೆ, ರೆಡ್ ಕ್ರಾಸ್ ಅವರು ಫುಡ್ ಎಲ್ಲ ಅರೇಂಜ್ ಮಾಡಿದ್ರು. ಸೊ ನಮ್ಗೆ ಅಲ್ಲಿ ಏನು ಪ್ರಾಬ್ಲಮ್ ಆಗಲಿಲ್ಲ. ಅಲ್ಲಿ ಲಿವ್ಯೂವಿಂದ 80 kilometers ಏನೋ ಪೋಲ್ಯಾಂಡ್ ಬಾರ್ಡರು. ಸೊ ಪೋಲ್ಯಾಂಡ್ ಬಾರ್ಡರ್ಗೆ ನಾವೇ ಸ್ಟೂಡೆಂಟ್ಸ್ ಎಲ್ಲ ಡಿಸ್ಕಸ್ ಮಾಡಿಕೊಂಡು, ನಾವು ಗ್ರೂಪಲ್ಲಿ ಇದ್ದಿದ್ದರಿಂದ ಒಂದು ಬಸ್ ಅರೇಂಜ್ ಮಾಡಿಕೊಂಡು ಸೊ ಪೋಲ್ಯಾಂಡ್ ಬಾರ್ಡ್ರು ದಾಟಿದ್ವಿ. ಅಲ್ಲಿ ಪೋಲ್ಯಾಂಡ್ ಬಾರ್ಡ್ರಿಂದ ಸರ್ ನಮಗೇನು ಕಷ್ಟ ಆಗಲಿಲ್ಲ. ಇಂಡಿಯನ್ ಎಂಬಸ್ಸಿ ಅವರಿಂದ ಫುಲ್ ಎಲ್ಲ ಅರೇಂಜ್ಮೆಂಟ್ ಆಗಿತ್ತು. ಪೋಲ್ಯಾಂಡ್ ಇಂದ ಇಂಡಿಯನ್ ಎಂಬಸ್ಸಿದು ಬಸ್ ಬಂದಿತ್ತು, ನಮ್ಮನ್ನು ಕರ್ಕೊಂಡೋಗಿ ನಮಗೆ ಶೆಲ್ಟರ್ ಎಲ್ಲ ಕೊಟ್ಟು ನಮ್ಮನ್ನು ಫ್ಲೈಟ್ ಹತ್ಸೋ ತನಕ ಅವರೇ ನೋಡ್ಕೊಂಡಿದ್ದಾರೆ. ಇಲ್ಲಿ ಡೆಲ್ಲಿಲೂ ಅಷ್ಟೇ, ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಕರ್ನಾಟಕ ಭವನಿಗೆಲ್ಲ ಕರ್ಕೊಂಡೋಗಿ ನಮಗೆ ಕರ್ನಾಟಕ ಫ್ಲೈಟ್ ಹತ್ಸಿದ್ದಾರೆ. ಅಲ್ಲೇನು ಪ್ರಾಬ್ಲಮ್ ಆಗಿಲ್ಲ ಸರ್. ಹಾಂ ಸರ್, ಅಲ್ಲಿಗೆ ಹೋಗ್ತೀನಿ, ಇನ್ನೊಂದು ತಿಂಗಳ ಇದೆ ನನಗೆ. ಈಗ ನಾನು ಟ್ರಾನ್ಸ್ಫರ್ ತೊಗೊಂಡು ಏನು ಮಾಡಲಿ ಹೇಳಿ. ಇಂಡಿಯನ್ ಗೌರ್ಮೆಂಟು ಏನೋ ಫೆಸಿಲಿಟೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್ಗೆ ಸರ್. ಇನ್ನೂ ಏನೂ ವಿಷಯ ಗೊತ್ತಿಲ್ಲ, ಆದರೆ ನಮ್ಮ ಕಾಲೇಜವ್ರು ಮಾತ್ರ ಇನ್ನೂ ಹೋಗಿ ಬಿಟ್ಟಿಲ್ಲ. ಸೊ ಇನ್ನೊಂದು ಸ್ವಲ್ಪ ದಿನ, ನಮಗೀಗೂ ಅಷ್ಟೇ, ಇನ್ನೊಂದು 13 days ಮಾತ್ರ ಅಂತ ಹೇಳಿರೋದು. ಅದಾದ್ಮೇಲೆ ಮತ್ತೆ ಬನ್ನಿ, ಮತ್ತೆ ಓದಿ ಇಲ್ಲೇ ಅಂತಲೇ ಹೇಳಿರೋದು. ಸೊ ನಮ್ಮ ಕಾಲೇಜವರು ಇನ್ನೂ ಹೋಗಿ ಬಿಟ್ಟಿಲ್ಲ, ನಮಗೂ ಅಲ್ಲೇ ಓದಬೇಕು ಅಂತ ಇದೆ ಸರ್. ಎಜುಕೇಷನಲ್ಲಿ ತುಂಬ ಚೆನ್ನಾಗಿದೆ ಯುಕ್ರೇನು. ಸೊ ನಮಗೂ ಅಲ್ಲೇ ಕಂಪ್ಲೀಟ್ ಮಾಡಬೇಕು, ನಮಗೂ ಅದೇ ಕಾಲೇಜ್ ಡಿಗ್ರಿ ಬೇಕು ಅಂತಲೇ ನಾವು ವೇಟ್ ಮಾಡ್ತಾ ಇದ್ದೀವಿ.